ಡೆತ್ ನೋಟಿನ ಆಧಾರದ ಮೇಲೆ ಎಫ್ಐಆರ್ ಬರಬೇಕಲ್ಲ ಸರ್. ಡೆತ್ ನೋಟು ಎಫ್ಐಆರ್ ನಲ್ಲಿ ಬಂದಿದೆ, ಅವ್ರ ಹೆಸರು ಯಾಕೆ ಬರೋದಿಲ್ಲ ಎಫ್ಐಆರ್ ನಲ್ಲಿ? ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ? ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ಕವಿತಾ, ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆ ಎಂದು ತಿಳಿಯಿತು. ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇಣು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ. ಆದ್ದರಿಂದ ಇದರಲ್ಲಿ ಆತ್ಮವಂಚನೆ ಎಫ್ಐಆರ್ ನಿಮ್ಮ ಪೊಲೀಸ್ ನವರು ಹಾಕೊಳ್ಳೋದು. ಬರ್ಕೊಟ್ಟಿರೋದ್ರಿ, ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು ಸರಿಗ. ಎಫ್ಐಆರ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆ ಎಮ್ಮ, ಆಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಎಫ್ಐಆರ್ ನಲ್ಲಿ ಮಂತ್ರಿ ಸೂಚನೆ ಅದನ್ನ ಯಾಕೆ ಸೇರಿಸಲಿಲ್ಲ? ಮಂತ್ರಿ ಹೆಂಗೆ ಕೈ ಬಿಟ್ರು? ಶಿವಮೊಗ್ಗ ಪೊಲೀಸು ಮೂರು ಸಾರಿ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದಿರಿ. I am not yielding. ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ, ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೂ ನಿಮ್ಮ ಮೇಲೂ ಕ್ರಮ ತಗೊಳ್ಳದೆ. ಆಮೇಲೆ ಆಮೇಲೆ ನೋಡಿ ಸ್ವಲ್ಪ ಇದು ಎಮ್ಎನ್ ರಿಪೋರ್ಟ್ ಕಂಪ್ಲೇಂಟ್ ನೋಡಿ. ಕವಿತಾ, ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್ ಹೂ ಕಮಿಟೆಡ್ ಸೂಯಿಸೈಡ್. ಏನಂತ ಹೇಳ್ತಾರೆ, ಫಿರ್ಯಾದುದಾರರು ದಿನಾಂಕ 27/5/2024 11 ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ದೂರು. ಹೇಳಿಕೆಯ ಸಾರಾಂಶವೆಂದರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರ ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ. ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ST ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ. ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ. ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ. ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ್ ವಾಸವಿರುತ್ತೇನೆ. ದಿನಾಂಕ 24/5/2024 ರಾತ್ರಿ 9:30 ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು 25/5/2024 ಮತ್ತು 26/5/2024 ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು. ದಿನಾಂಕ 25/5/2024 ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ 26/5/2024 ಇದ್ದರಿಂದ ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೆವು. ನನ್ನ ಗಂಡ ಮನೆಯಲ್ಲೇ ಇದ್ದರು. ನಾನು ಹಾಗೂ ನನ್ನ ಮಗ ಮಾಚೇನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ 5 ಗಂಟೆ ವೇಳೆಗೆ ಬಂದೆವು. ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು, ಕರೆದಾಗ ಮಾತಾಡದೇ ಇದ್ದು, ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ. ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ನ ಮೇಲ್ಛಾವಣಿಯಲ್ಲಿನ ಕಬ್ಬಿಣದ ಹುಕ್ಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು. ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು, ದೇಹವೆಲ್ಲ ತಣ್ಣಗಾಗಿತ್ತು. ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆನು. ನನ್ನ ತಮ್ಮ ತಕ್ಷಣ ನೋಡಿದ್ದು, ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ, ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆ ಎಂದು ತಿಳಿಯಿತು. ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇಣು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ
ದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ. ನಿನ್ನೆ ದಿನ ದಿನಾಂಕ 26/5/24 ಸುಮಾರು 9 ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು 10:45 ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ಬುಕ್ ಕಂಡು ಬಂದಿದ್ದು. ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ, ನನ್ನ ಮರಣ ಹೇಳಿಕೆ, ಚಂದ್ರಶೇಖರ್ ಪಿ ಆದ ನಾನು ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೆ, ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ. ಜೆ ಜಿ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ, ಖಾದಿಭವನ ವಸಂತ ನಗರ ಬೆಂಗಳೂರು, ಪರಶುರಾಮ ದುರ್ಗಣ್ಣ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ವಸಂತ ನಗರ ಬೆಂಗಳೂರು ಇವರು, ಆಮೇಲೆ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆ ಶಾಖೆ ಬೆಂಗಳೂರು ಕಾರಣಕರ್ತರಾಗಿರುತ್ತಾರೆ. ಓದಿದ್ದೀರ ಇದನ್ನ? ಕಾರಣಕರ್ತರಾಗಿರುತ್ತಾರೆ. ಹಾಗೂ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ 80-85 ಕೋಟಿಗಳು. ಅನ್ಯಾಯವಾಗಿ ನಿಯಮಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಎಂದು ಡೆತ್ ನೋಟಿನಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಕರ್ತವ್ಯದಲ್ಲಿ ಒತ್ತಡ ಹೇರಿ ಅವರ ಸಾವಿಗೆ ಕಾರಣರಾದ ಜೆ ಜಿ ಪದ್ಮನಾಭ ಹಾಗೂ ಪರಶುರಾಮ ದುರ್ಗಣ್ಣನವರ್ ಹಾಗೂ ಶ್ರೀಮತಿ ಸುಚಿಸ್ಮಿತಾ ರಾವಲ್ ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆ ಶಾಖೆ ಬೆಂಗಳೂರು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ ಎಂದು ನೀಡಿದ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿದೆ. ಅದರಿಂದ ದಿ ವೈಫ್ ಆಫ್ ಮೃತ ವ್ಯಕ್ತಿ ಚಂದ್ರಶೇಖರ್ ಅವರ ಹೆಂಡತಿನೂ ಕೂಡ, ಒಂದು ಪದ್ಮನಾಭ, ಇನ್ನೊಂದು ಪರಶುರಾಮ, ಇನ್ನೊಂದು ಸುಚಿಸ್ಮಿತಾ, ಅವ್ರ ಮೇಲೆ ಮಾತ್ರ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಡೆತ್ ನೋಟಿನ ಆಧಾರದ ಮೇಲೆ FIR ಬರಬೇಕಲ್ಲ ಸರ್. ಡೆತ್ ನೋಟು FIR ನಲ್ಲೂ ಬಂದಿದೆ. ಅವ್ರ ಹೆಸರು ಯಾಕೆ ಬರೋದಿಲ್ಲ FIR ನಲ್ಲಿ? ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ? ಓರಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ. ನೀವು ಹಾಗೆ ಕೈ ಬಿಡ್ತೀರಿ? ಅಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿ ಪೊಲೀಸ್ನವರು ಸ್ಟೇಟ್ಮೆಂಟ್ ಮಾಡಿ ಸರ್, ಇದು ಒಬ್ಬ ಮುಖ್ಯಮಂತ್ರಿಗಳು ಓದುವಾಗ ಸರಿಯಾಗಿ ಓದಿದ್ರೆ ಅಡ್ಡಿಲ್ಲ. ನೀನೇ ರಕ್ಷಣೆ ಮಾಡೋದಿಲ್ಲ ನಾನು ಅಂತ ಹೇಳ್ತಾ, ನಿಮ್ಗೆ ರಕ್ಷಣೆ ಮಾಡೋ ಕೆಲಸ ಮನೆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಶಿಕ್ಷೆ ಯಾರಿಗೆ? ಇದರಲ್ಲಿ ಆತ್ಮವಂಚನೆ ನೀವು ಮಾಡ್ಕೊಂಡ್ರಿ. ಮುಖ್ಯಮಂತ್ರಿಗಳ ಕಂಪ್ಲೇಂಟ್ ಓದ್ಕೊಳ್ರಿ. ಸರಿಯಾಗಿಲ್ಲ. ಓದ್ಕೊಳ್ಳಿ ಅಲ್ಲಿ ಇದೆಯಾ ಅಂತ. ಈಗ FIR ನಿಮ್ಮ ಪೊಲೀಸ್ನವ್ರು ಹಾಕೊಳ್ಳೋದು ಬರ್ಕೊಟ್ಟಿರೋದ್ರಿ? ಬರ್ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟರು. ಪೊಲೀಸು ಸ್ಟೇಟ್ಮೆಂಟ್ ಬರ್ಕೊತಿದ್ರ 2 ಗಂಟೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿ. 2 ಗಂಟೆ ರಾತ್ರಿ ದುರುದ್ದೇಶಪೂರ್ವಕವಾಗಿ ಯಾರನ್ನೋ ಕಲ್ಪಿಟ್ ಮಾಡಬೇಕು. ನನ್ನ ಇರಾದೆ ಯಾರನ್ನು ಕೂಡ ನಾವು ರಕ್ಷಣೆ ಮಾಡಲ್ಲ. ಅಲ್ಲ, ನೀವೇ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ.